ಇನ್ನು ಭೀಕರ ರೈಲು ಅಪಘಾತ ಸಂಭವಿಸಿದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದರು ಪ್ರಧಾನಿ ಮೋದಿ ಇಂದು ಮಧ್ಯಾಹ್ನ ವಾಯುಪಡೆ ಹೆಲಿಕಾಪ್ಟರ್ನಲ್ಲಿ ಬಾಲಸೋರ್ಗೆ ಆಗಮಿಸಿ ಅಲ್ಲಿಂದ ಬಹನಾಗ ಬಾಜಾರ್ ನಿಲ್ದಾಣದಲ್ಲಿ ನಡೆದ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದರು ಪ್ರಧಾನಿ ಮೋದಿಗೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಹಿರಿಯ ಅಧಿಕಾರಿಗಳು ಸಾಥ್ ನೀಡಿದರು ಘಟನಾ ಸ್ಥಳದಲ್ಲಿ ಅಧಿಕಾರಿಗಳು ಮತ್ತು ರಕ್ಷಣಾ ಸಿಬ್ಬಂದಿಯಿಂದ ಪ್ರಧಾನಿ ಮೋದಿ ಮಾಹಿತಿಯನ್ನು ಪಡ್ಕೊಂಡರು ನಂತರ ಪ್ರಧಾನಿ ಮೋದಿ ಅವರು ಬಾಲಸರ ಜಿಲ್ಲಾ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟು ಗಾಯಾಳುಗಳನ್ನು ವಿಚಾರಿಸಿದ್ರು ನಂತರ ಅದಕ್ಕಿಂತ ಮೊದಲು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಮತ್ತು ರಕ್ಷಣಾ ಕಾರ್ಯಗಳನ್ನು ಪರಿಶೀಲಿಸಿದರು ಈ ರೈಲಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಕನ್ನಡಿಗರು ಕೂಡ ಇದ್ರು ಆದರೆ ದೇವ್ರದಯೇ ಯಾರಿಗೂ ಸಾವು ನೋವು ಆಗಬಾರ್ದು ಆದ್ರೂ ಕನ್ನಡಿಗರಿಗಾಗಿ ವಿಶೇಷ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ಸರ್ಕಾರ ಕೂಡಲೇ ಅನೌನ್ಸ್ ಮಾಡ್ತು ಅಲ್ಲದೆ ಕನ್ನಡಿಗರನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತು ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಕ್ರೀಡಾ ಮಾಡಿದ್ದಾರೆ ಕ್ರೀಡಾಪಟುಗಳು ಮೋದಿ ನರೇಂದ್ರ ಮೋದಿಯವರೇ ಸ್ಥಳಕ್ಕೆ ಹೋದ್ರಲ್ವಾ ಹೌದು ಸೊ ಅದರ ಇಂಟೆನ್ಸಿಟಿ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಅಂತ ಮತ್ತೊಂದ್ ಕಡೆ ನಾವು ಆಗ್ಲೇ ಮಾತಾಡ್ತಿದ್ವಿ ಹಿಂದೆ ಇಂದಿನ ದುರಂತಗಳಾದಾಗ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತ ಸಚಿವರು ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ತುಂಬಾನೇ ಇದಾವೆ ಅಶ್ವಿನ್ ವೈಷ್ಣವ್ ಯಾವ್ದೇ ರೀತಿ ಅಶ್ವಿನ್ ವೈಷ್ಣವ್ ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆ ಆಗ್ತಾ ಇದೆ ಶರದ್ ಪವಾರ್ ಮಾತನಾಡಿದಾರೆ ಅವರು ಅಶ್ವಿನ್ ವೈಷ್ಣವ್ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಅದ್ರ ಬದಲಾಗಿ ಹಿಂದೆ ಈ ತರ ದುರಂತಗಳಾದ್ರೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ತಾ ಇದ್ರು ಅಂತರ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಇವ್ರು ಕೊಡ್ತಾರಾ ಅಂತ ಮತ್ತೊಂದು ಲಾಲ್ ಪ್ರಸಾದ್ ಯಾದವ್ ಆಗಿದ್ದಂತವರು ಹಿಂದೆ ಅವರು ಕೂಡ ತನಿಖೆಯನ್ನ ಮಾಡಿ ಅಂತ ಹೇಳಿದರೆ ವಿಶೇಷವಾಗಿ ನಮ್ಗೆ ವಿಶೇಷ ಅನಿಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗಳು ಅವರು ಸಿಂಪಲ್ ಇದ್ರೆ ರಾಜಕೀಯ ಮಾಡಬೇಡಿ ಯಾರನ್ನು ಕರೆಕ್ಟ್ ಯಾರ ಎಷ್ಟ ಪಕ್ಷಾತೀತವಾಗಿ ಏನ್ ಹೆಲ್ಪ್ ಮಾಡಕ್ಕಾಗುತ್ತೆ ಅದನ್ನ ಮಾಡಿ ಕಾರ್ಯಾಚರಣೆಗೆ ಏನ್ ಹೆಲ್ಪ್ ಮಾಡೋಕ್ಕಾಗುತ್ತೋ ಎರೂ ಕೂಡ ಒಂದ್ ದೊಡ್ಡ ನಷ್ಟ ಇದೆ ದೇಶಕ್ಕೆ ಹೌದು ರಾಜಕೀಯ ಅನಾವಶ್ಯಕ ಯಾರು ಕಾರಣ ಏನೋ ಅದು ಆಮೇಲೆ ನೋಡೋಣ ತನಿಖೆ ಆಗಲಿ ಫಸ್ಟ್ ಆಗಿರ್ತಕ್ಕಂಥ ಸಂಸತ್ತಿಗೆ ಏನೆಲ್ಲ ನೆರವಾಗಬಹುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಖರ್ಗೆ ಖರ್ಗೆ ಕೂಡ ಈ ಹಿಂದೆ ರೈಲ್ವೆ ಆಗಿದ್ರು ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಅನುಭವ ಆಗಿದೆ ಏನಂತ ಆಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ ಏನಪ್ಪಾ ಅಂದ್ರೆ ಒಂದೇ ಭಾರತ್ ಟ್ರೈನ್ ಹದಿನೈದು ಹದಿನಾರು ಟ್ರೈನ್ ಉದ್ಘಾಟನೆ ಆಗಿದೆ ಈ ಎಲ್ಲಾ ಟ್ರೈನ್ ಉದ್ಘಾಟನೆ ಮಾಡಿರೋದು ರೈಲ್ವೆ ಮಂತ್ರಿ ಅಲ್ಲ ಪ್ರಧಾನಿ ನರೇಂದ್ರ ಮೋದಿಗಳು ಹೌದು ರೈಲ್ವೆ ಮಂತ್ರಿ ಯಾರು ಗೊತ್ತಾಗಿದೆ ಇವಾಗ ಬಹುತೇಕ ಜನರಿಗೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಅಶ್ವಿನ್ ವೈಷ್ಣವ್ ನಿಜಕ್ಕೂ ರೈಲ್ವೆ ಮಂತ್ರಿಗಳ ರೈಲ್ವೆ ಮಂತ್ರಿ ಮಾಡೋ ಕೆಲಸವನ್ನ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ರು ಭಾರತ್ ಒಂದೇ ಭಾರತ್ ಟ್ರೈನ ಅವರೇ ಉದ್ಘಾಟನೆ ಮಾಡ್ತಾ ಇದ್ರು ಏನೋ ಒಂದೆರಡು ಉದ್ಘಾಟನೆ ಮಾಡೋದು ಓಕೆ ಒಂದು ಆರಂಭದಲ್ಲಿ ಉದ್ಘಾಟನೆ ಮಾಡುದು ಪ್ರತಿಯೊಂದು ಕೂಡ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ರೆ ರೈಲ್ವೆ ಮಂತ್ರಿಗಳಾಕೆ ಈಗ ರೈಲ್ವೆ ಮಂತ್ರಿ ಈಗ ರೈಲ್ವೆ ಇಲಾಖೆ ದೊಡ್ಡ ದುರಂತ ಆಗಿದೆ ಕಾರಣ ಯಾರು ಹೊಣೆಯನ್ನಾಗಿ ಯಾರನ್ನ ಮಾಡ್ತೀರಾ ಈಗಲೂ ಮೋದಿನ ಮಾತಾಡಬೇಕು ಅಂತ ಹ್ಮ್ ಅಶ್ವಿನ್ ವೈಷ್ಣವ್ ರಾಜೀನಾಮೆ ಕೊಡ್ತಾರಾ ಮೇಲಾಧಿಕಾರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅನ್ನೋ ಒಂದು ಚಕಾಚಾರ ಚರ್ಚೆ ಆಗ್ತಾ ಇದೆ ಒಂದು ಟ್ರೈನ್ ಗೂಡ್ಸ್ ಟ್ರೈನ್ ಬೋಗಿ ಹಳಿ ತಪ್ಪಿದೆ ಬೇರೆ ಹಳಿ ಮೇಲೆ ಬಿದ್ದಾಗ ಮಾಹಿತಿ ಕೊಟ್ಟಿಲ್ಲ ಇನ್ನೊಂದು ಸಂಬಂಧಪಟ್ಟ ಟ್ರೈನ್ಗೆ ಅಂದ್ ಯಾರೋ ಇಲಾಖೆ ಏನಿರುತ್ತೆ ಮೇಲಾಧಿಕಾರಿಗಳು ಎಲ್ಲೋ ಒಂದು ಗೊಂದಲ ಇಷ್ಟೆಲ್ಲ ತಂತ್ರಜ್ಞಾನ ಟೆಕ್ನಾಲಜಿ ಬೆಳೆದ್ರೂ ಕೂಡ ನಾವು ವಿಫಲ ಆಗಿದ್ದು ಎಲ್ಲಿ ಹೌದು ಅವಿಯಸ್ಲಿ ಅವರನ್ನು ಕಂಟ್ರೋಲ್ ಮಾಡೋಂಥ ಸಚಿವರಿಗೆ ಇದು ವ್ಯಾಪ್ತಿ ಬರುತ್ತೆ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಚರ್ಚೆ ವಾದ ಕೆಲವೊಂದು ಕಡೆ ಆಗ್ತಾ ಇದೆ ಮೊದ್ನ ಕಡೆ ನರೇಂದ್ರ ಮೋದಿ ಅವರ ರಾಜೀನಾಮೆ ಕೊಡ್ಲಿ ಬಟ್ ಯಾರು ಕೇಳಿದಾರ ರಾಜೀನಾಮೆನ ಅನ್ನೋ ಚರ್ಚೆ ಇದ್ರ ವ್ಯಂಗ್ಯ ಅನಿಸಬಹುದು ಇಂಟರ್ನೆಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಟ್ಫಾರ್ಮ್ ಇದ್ರಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಕೆಲವೊಂದ್ಸಲ ತುಂಬಾ ತಮಾಷೆನೋ ವ್ಯಂಗ್ಯನೋ ಅನ್ಸ್ಬಹುದು ಬಟ್ ರಿಯಾಲಿಟಿ ನೋಡಿದ್ರೆ ಅಲ್ವಾ ನಿಜ ನೋಡೋಣ ಯಾರಾದ್ರು ರಾಜೀನಾಮೆ ಕೊಡ್ತಾರ ಅಶ್ವಿನ್ ವೈಷ್ಣವ್ ಹೊಣೆ ಹೊತ್ಕೊಳ್ತಾರ ತನಿಖೆ ಮಾಡ್ತೀವಿ ಅಂತ ಹೇಳಿದಾರೆ ನೋಡೋಣ ತನಿಖೆ ಆದ್ಮೇಲೆ ಏನೆಲ್ಲ ಆಗಬಹುದು ಅಂತ